ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ನಮಸ್ಕಾರ ಸ್ನೇಹಿತರೆ ಸರ್ಕಾರಿ ನೌಕರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಯೋಜನೆಗೆ ಚಾಲನೆ ನೀಡಲಾಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಸೊ ಸಾಮೂಹಿಕ ವಿಮಾ ಯೋಜನೆ ಅಂತ ನೌಕರರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಸಾಮೂಹಿಕ ವಿಮಾ ಯೋಜನೆ ಸಿಗಲಿದೆ ಅಂತ ಹೇಳ್ತಿದ್ದಾರೆ ಹಾಗಾದರೆ ಏನಿದು ಸಾಮೂಹಿಕ ವಿಮಾ ಯೋಜನೆ ಇದರಲ್ಲಿ ಸರ್ಕಾರಿ ನೌಕರರ ಖಾತೆಗೆ ಅಪ್ ಟು ಒಂದು ಕೋಟಿ ರೂಪಾಯಿಗಳನ್ನು ಯಾವ ಒಂದು ಖಾತೆ ಯಾವ ಒಂದು ಬ್ಯಾಂಕ್ನಲ್ಲಿ ಅವರು ಖಾತೆಯನ್ನು ಹೊಂದಿರ್ತಾರೆ ಅವರೇ ಡೈರೆಕ್ಟಾಗಿ ನೀಡಲಿದ್ದಾರೆ ಸೊ ಇದಕ್ಕೆ ಯಾವುದೇ ರೀತಿಯಾದಂಥ ಪ್ರೀಮಿಯಂ ಪೇ ಮಾಡುವ ಅವಶ್ಯಕತೆ ಇಲ್ಲ ಇವತ್ತಿನ ಒಂದು ಸಭೆಯಲ್ಲಿ ತುಮಕೂರಿನಲ್ಲಿ ನಡೆದಿರುವಂಥ ಸಭೆಯಲ್ಲಿ ಇದರ ಬಗ್ಗೆ ಸಿ ಎಸ್ ಅವರು ಅಧಿಕೃತ ಮಾಹಿತಿಯನ್ನು ನೀಡಿದ್ದಾರೆ ಹಾಗಾದರೆ ಏನಿದು ಸಾಮೂಹಿಕ ಬಿಮಾ ಯೋಜನೆ ಇದರಲ್ಲಿ ಒಂದು ಕೋಟಿ ರೂಪಾಯಿವರೆಗಿನ ಒಂದು ಅಮೌಂಟನ್ನು ಯಾವ ರೀತಿಯಾಗಿ ನೀಡುತ್ತಾರೆ ಸೊ ಸಂಪೂರ್ಣವಾಗಿರುವಂಥ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ಪಡೆಯೋಣ ಸೊ ಸಾಮೂಹಿಕ ವಿಮಾ ಯೋಜನೆ ಅಂದರೆ ಕರ್ನಾಟಕ ಸರ್ಕಾರದ ಕಡೆಯಿಂದ ಸರ್ಕಾರಿ ನೌಕರು ಅಕಾಲಿಕ ಮರಣವನ್ನು ಹೊಂದಿದಾಗ ಏನು ಯಾವೊಂದು ಸರ್ಕಾರಿ ನೌಕರು ಬ್ಯಾಂಕ್ ಅಕೌಂಟಲ್ಲಿ ಖಾತೆಗೆ ಯಾವೊಂದು ಖಾತೆಯಲ್ಲಿ ಫಾರ್ ಎಕ್ಸಾಂಪಲ್ ಆ್ಯಕ್ಸಿಸ್ ಬ್ಯಾಂಕ್ ಆಗಿರ್ಬೋದು ಐ ಸಿ ಐ ಸಿ ಐ ಎಚ್ ಡಿ ಎಫ್ ಸಿ ಎಸ್ ಬಿ ಐ ಯಾವುದೇ ಒಂದು ಬ್ಯಾಂಕ್ನಲ್ಲಿ ಅವರು ಏನು ಸ್ಯಾಲ್ರೀಸ್ಗಳನ್ನು ಪಡಿತಾ ಇರ್ತಾರೆ ಆ ಒಂದು ಬ್ಯಾಂಕ್ಗಳು ಡೈರೆಕ್ಟಾಗಿ ಸರ್ಕಾರಿ ನೌಕರರಿಗೆ ಒಂದು ಒಂದು ಕೋಟಿ ರೂಪಾಯಿ ಹಣವನ್ನು ನೀಡಲಿದ್ದಾರೆ ಅಂತ ಹೇಳ್ತಿದ್ದಾರೆ ಇದಕ್ಕೆ ಯಾವುದೇ ರೀತಿಯಾದಂತಹ ಪ್ರೀಮಿಯಂ ಪೇ ಮಾಡೋ ಅವಶ್ಯಕತೆ ಇಲ್ಲ ಅಂದರೆ ಎಲ್ ಐ ಸಿಯಲ್ಲಿ ಯಾವ ರೀತಿಯಾಗಿ ನಾವು ವರ್ಷಕ್ಕೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಂತ ಕೊಡ್ತೀವಿ ಆ ರೀತಿಯಾಗಿ ಪ್ರೀಮಿಯಂ ನೀಡುವ ಅವಶ್ಯಕತೆ ಇಲ್ಲ ಅದು ಸರ್ಕಾರದ ಕಡೆಯಿಂದ ನೀಡಲಾಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಅದರ ಬಗ್ಗೆ ನೀವು ನ್ಯೂ ನ್ಯೂಸಲ್ಲಿ ಕೊಟ್ಟಿರುವಂಥದ್ದು ಸರ್ಕಾರಿ ನೌಕರರ ಅಕಾಲಿಕ ಮರಣ ಹೊಂದಿದ್ದಾರೆ ಅವರ ಕುಟುಂಬದವರಿಗೆ ಬ್ಯಾಂಕ್ಗಳು ಒಂದು ಕೋಟಿ ರೂಪಾಯಿ ವಿಮೆ ನೀಡುವ ಯೋಜನೆ ರೂಪಿಸಲಾಗ್ತಾ ಇದೆ ನೌಕರರ ವೇತನ ಪಡೆಯುವ ಬ್ಯಾಂಕ್ಗಳ ಜೊತೆಗೆ ಈ ಕುರಿತು ಚರ್ಚೆಯನ್ನು ನಡೆಸಲಾಗಿದ್ದು ತಾತ್ವಿಕ ಒಪ್ಪಿಗೆ ನೀಡಲಾಗಿದೆ ಅಂತ ಹೇಳ್ತಿದ್ದೆ ಾರೆ ಇದಕ್ಕೆ ನೌಕರರು ವಿಮೆ ಕಂತು ಪಾವತಿಸುವ ಅಗತ್ಯವಿಲ್ಲ ತ್ವರಿತವಾಗಿ ಇದನ್ನು ಜಾರಿಗೆ ತರಲು ಸರ್ಕಾರದ ಜೊತೆಗೂ ಕೂಡ ಮಾತುಕತೆ ನಡೆಸಲಾಗ್ತಾ ಇದೆ ಅಂತ ಸಿ ಎಸ್ ಷಡಕ್ಸಿರಿಯವರು ಇಂದು ಹಂಚಿಕೊಂಡಿದ್ದಾರೆ ಸೊ ಈ ಒಂದು ವಿಮಾ ಯೋಜನೆ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಮೆಂಟಲ್ಲಿ ತಿಳಿಸಿ ಮಾಹಿತಿ ಒಳ್ಳೆಯದನ್ಸಿ ದಯವಿಟ್ಟು ಲೈಕ್ ಮಾಡಿ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರಿ ನೌಕರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನೀಡ್ತಾ ಇರ್ತೀವಿ